ಇಲ್ಲಿ ಬಂದಿರೋ ಎಲ್ಲ ಪತ್ರಕರ್ತರಿಗೆ, ಮಾಧ್ಯಮದವರಿಗೆ, ಎಲ್ಲ ವೀಕ್ಷಕರಿಗೆ, ಎಸ್ಪೆಷಲಿ ನನ್ನ ವಿ ಐ ಪಿಸ್ ಎಲ್ರಿಗೂ ನಮಸ್ಕಾರ. ಸಿನಿಮಾ ಹೆಸರು ಭುವನಂ ಗಗನಂ ಅಂದಿದ ತಕ್ಷಣ ನನಗೆ ಫಸ್ಟ್ ನೆನಪಾಗಿದ್ದು ಭುವನಂ ಗಗನಂ ಸಾಂಗ್ ವಂಶಿ ಚಿತ್ರದ, ಅಂದರೆ ಪುನೀತ್ ಸರ್ ನೆನಪಾದರು. ಆ್ಯಂಡ್ ಆಲ್ಸೋ ಪುನೀತ್ ಸರ್ದು ಬರ್ಡೇ ನಾಳೆ, ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಅಂತ ಹೇಳ್ತಾ ನಾನು ಮಾತು ಸ್ಟಾರ್ಟ್ ಮಾಡ್ತೀನಿ. ಎನಿವೇಸ್, ಇವತ್ತು ಇಲ್ಲಿ ಬರೋದಕ್ಕೆ ಮುಖ್ಯ ಕಾರಣ ಬೀಂಗ್ ವೆರಿ ಹಾನೆಸ್ಟ್ ಟೆಕ್ನಿಷಿಯನ್ಸ್, ಯಾಕೆಂದರೆ ನಮ್ಮ ಅಣ್ಣನ ಜೊತೆ ವರ್ಕ್ ಮಾಡಿದಂಥ ಅಸೋಸಿಯೇಟ್ ಡೈರೆಕ್ಟರ್ ಸುದೀಪ್ ಸರ್ದು ಮತ್ತು ಅಣ್ಣಂದು ಸಿನಿಮಾ ಬಂದು ವರದನಾಯಕ ಅಂತ, ಆ ಸಿನಿಮಾದ ಅಸೋಸಿಯೇಟ್ ಡೈರೆಕ್ಟರು. ಆ್ಯಂಡ್ ಆಲ್ಸೋ ರಾಜಮಾರ್ತಾಂಡ ಅಂತ, ಆ ಸಿನಿಮಾಗೆ ಅಸೋಸಿಯೇಟ್ ಡೈರೆಕ್ಟರು ರವಿಯವರು. ಆ್ಯಂಡ್ ಆಲ್ಸೋ ಡೈರೆಕ್ಟರ್ ಗಿರೀಶ್ ಅವರು. ಈ ಸಿನಿಮಾದಲ್ಲಿ ನೀವು ನೋಡಿದ್ರೆ ಫಸ್ಟ್ ಲುಕ್ಕು, ಟೇಕಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಆದರೆ ಡಿ ಒ ಪಿ ಬಂದು ಉದಯ್ ಅವರು, ಅವರು ಅಷ್ಟೇ ನಮ್ಗೆ ಬಹದ್ದೂರ್ ಭರ್ಜರಿಯಲ್ಲಿ ಒಟ್ಟಿಗೆ ವರ್ಕ್ ಮಾಡಿದ್ವಿ. ಹಿ ಈಸ್ ಅ ಫ್ಯಾಂಟಾಸ್ಟಿಕ್ ವರ್ಕರ್. ಮ್ಯೂಸಿಕ್ ಡೈರೆಕ್ಟರ್ ಜೊತೆನೂ ವರ್ಕ್ ಮಾಡಿದ್ದೀನಿ, ವಿಜಯ್ ಸರ್ ಅವರು. ನಮ್ಮ ಪೊಗರಲ್ಲಿ ತಾಯಿ ಸಾಂಗ್ ಕಂಪೋಸ್ ಮಾಡಿದ್ದೆ ಅವರು. ಆ್ಯಂಡ್ ಆಲ್ಸೋ ಎಡಿಟರ್ ಬಂದು ಸುನಿಲ್ ಅವರು. ಇವತ್ತು ನಮ್ಮ ಮುನೇಗೌಡರು ಅವರ ಜನ್ಮದಿನ ಸರ್, ಜನ್ಮದಿನದ ಶುಭಾಶಯಗಳು. ಇಲ್ಲಿ ಬಂದಂಥ ಸ್ಪೆಷಲ್ ಪರ್ಸನ್ ಬಗ್ಗೆ ನಾನು ಹೇಳಲೇಬೇಕು. ಯಾರು ಅಂದರೆ ನಮ್ಮ ಲವ್ಲಿ ಸ್ಟಾರ್ ಪ್ರೇಮ್ ಅವರು. ಏನಕ್ಕೆ ಅಂದರೆ ನಮ್ಮ ಮನ್ಸಾರೆ ಅಣ್ಣ ಅಂತ ಏನಕ್ಕೆ ಹೇಳ್ತೀನಿ ಅಂದರೆ, ನನ್ನ ಫಸ್ಟ್ ಸಿನಿಮಾ ಅದ್ದೂರಿಗೆ ಆಡಿಯೋ ಲಾಂಚ್ ಎಲ್ಲ ಮಾಡಿಕೊಟ್ಟಿದ್ದು ಅವರೇ. ಅದನ್ನು ನಾವು ಯಾವತ್ತೂ ಮರೆಯಲ್ಲ. ಆ್ಯಂಡ್ ಆಲ್ಸೋ ನಮ್ಮ ಸುನೀಲ್ ಸರ್ ಇದ್ದಾರೆ. ಆ್ಯಂಡ್ ನಮ್ಮ ಅನ್ನದಾತರು ಅಂದರೆ ಉದಯ್ ಕೆ ಮೆಹ್ತಾ ಅವರು ಇದ್ದರೆ. ಸರ್ ಬನ್ನಿ, ಈ ಸಿನಿಮಾದಲ್ಲಿ ಹೀರೋ ಬಗ್ಗೆ ಮಾತಾಡಬೇಕು. ಪ್ರಮೋದ್ ಅವರು, ಏಕೆಂದರೆ ನಾನು ಅವ್ರು ಸಿಕ್ಕಿದಾಗಲೇ ಹೇಳ್ತಾ ಇರ್ತೀನಿ, ಗುರು ನೀನು ಗ್ಯಾರಂಟಿ ಹಿಟ್ ಆಗ್ತೀಯ ಅಂತ. ಮನ್ಸಾರೆ ಹೇಳ್ತಾ ಇದ್ದೀನಿ, ಡೆಫಿನೆಟ್ಲಿ ಈ ಮೂವಿ ಹಿಟ್ ಆಗುತ್ತೆ. ಆ್ಯಂಡ್ ಆಲ್ಸೋ ನಮ್ಮ ಪೃಥ್ವಿಯವರು, ಇಬ್ಬರಿಗೂ ಆಲ್ ದ ಬೆಸ್ಟ್. ಹೀರೋಯಿನ್ ಮೇಡಮ್, ನಿಮಗೂ ಆಲ್ ದ ಬೆಸ್ಟ್. ಇಡೀ ಎಂಟೈರ್ ಚಿತ್ರ ತಂಡಕ್ಕೆ ಆಲ್ ದ ವೆರಿ ಬೆಸ್ಟ್. ನೀವು ಇನ್ನು ಇವಾಗ ಫಸ್ಟ್ ಲುಕ್ ಬಿಟ್ಟಿದ್ದೀರ, ಮಾನ್ಸೂನ್ ಅಲ್ಲಿ ರಿಲೀಸ್ ಅಂತ ಹೇಳಿದಿರ. ಆಸ್ ಅ ಆಡಿಯನ್ ನಾನು ವೇಟ್ ಮಾಡ್ತೀನಿ, ಯಾಕಂದ್ರೆ ಟೇಕಿಂಗ್ಸ್ ತುಂಬಾ ಚೆನ್ನಾಗಿದೆ. ಇಡೀ ಎಂಟೈರ್ ಚಿತ್ರ ತಂಡಕ್ಕೆ ಆಲ್ ದ ವೆರಿ ಬೆಸ್ಟ್. ಲವ್ ಯು ಆಲ್. ಜಯ ಆಂಜನೇಯ.